ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಎರಡು ಬೆಡ್ರೂಮ್, ಒಂದು ಹಾಲ್, ಒಂದು ಕಿಚನ್, ಹಾಗೆಯೇ ಟಾಯ್ಲೆಟ್, ಬಾತ್ರೂಮ್ ಇರುವಂತಹ ಒಂದೊಳ್ಳೆ ಕಡಿಮೆ ಬಜೆಟ್ನಲ್ಲಿ ಮಾಡಿಕೊಳ್ಳುವಂತಹ ಹೌಸ್ ಪ್ಲಾನ್ ಬಗ್ಗೆ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳಿಸಿಕೊಡ್ತೀನಿ. ಸೊ ಯಾರು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡೋದಕ್ಕೆ ಟ್ರೈ ಮಾಡಿ. ಹಾಗೆಯೇ ಇದೇ ಮೊದಲ ಸಾರಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡಿ. ಇದರಿಂದ ನಾವು ಮಾಡುವಂಥ ಪ್ರತಿ ಒಂದು ವಿಡಿಯೋ ಸಹ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಮಿಸ್ ಮಾಡ್ದೇ ಎಲ್ಲ ವಿಡಿಯೋಸ್ಗಳನ್ನು ಕೂಡ ತಪ್ಪದೆ ನೀವು ನೋಡ್ಕೊಳ್ಬೋದು. ಫ್ರೆಂಡ್ಸ್, ಇದು ಕಡಿಮೆ ಇನ್ವೆಸ್ಟ್ಮೆಂಟ್ನಲ್ಲಿ ಮಾಡಿಕೊಳ್ಳುವಂತಹ ಹೌಸ್ ಪ್ಲಾನ್, ಅಂದರೆ 800 ಸ್ಕ್ವೇರ್ ಫೀಟ್ನಲ್ಲಿ ಮಾಡಿಕೊಳ್ಳುವಂತಹ 400,000 ಮನೆಯಾಗಿದೆ. ಇದರಲ್ಲಿ ಎರಡು ಬೆಡ್ರೂಮ್, ಒಂದು ಹಾಲ್, ಒಂದು ಕಿಚನ್, ಹಾಗೆಯೇ ಟಾಯ್ಲೆಟ್, ಬಾತ್ರೂಮ್ ಎಲ್ಲವೂ ಸೇರಿ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಆಗಿ ನಿಮಗೆ ಸಿಗುತ್ತೆ. ಸೊ ಈ ಮನೆ ಯಾವ ರೀತಿಯಲ್ಲಿರುತ್ತೆ ಅಂತ ಇಲ್ಲಿಗೆ ನೀವು ನೋಡ್ತಾ ಇದ್ದೀರಲ್ವಾ, ಇದೇ 400,000 ಮನೆ. ಇದರಲ್ಲಿ ಯಾವ ರೀತಿಯ ಪ್ಲಾನನ್ನು ಯೂಸ್ ಮಾಡ್ಕೊಳ್ಳೋದರ ಮೂಲಕ ಈ ಮನೆಯನ್ನು ಮಾಡ್ಕೊಂಡಿದ್ದಾರೆ ಅಂತ ನೋಡೋದಾದರೆ, ಈ ಮನೆಯ ಮುಂದೆ 1.5 meter ವರೆಗೆ ವರಾಂಡ ಬರುತ್ತೆ. ಇದನ್ನು ದಾಟಿ ಮೇನ್ ಡೋರಿಗೆ ಹೋಗೋದಾದರೆ ಈ ರೀತಿಯಲ್ಲಿ ಮೇನ್ ಡೋರನ್ನು ಡಿಸೈನ್ ಮಾಡಿದ್ದಾರೆ, ಅದು ಕೂಡ ತುಂಬಾ ಸಿಂಪಲ್ ಆಗಿ. ಇಲ್ಲಿ ಬಂದರೆ ಇದೊಂದು ಲಿವಿಂಗ್ ರೂಮ್, ಇಲ್ಲಿ ವೆಂಟಿಲೇಷನ್ಗಾಗಿ ಎರಡು ವಿಂಡೋವನ್ನು ಪ್ರೊವೈಡ್ ಮಾಡಿದ್ದಾರೆ. ಹಾಗೆಯೇ ಇದಕ್ಕೆ ನೀವು ಹಾಕಿರುವಂತಹ ಪೇಂಟಿಂಗನ್ನು ಅಬ್ಸರ್ವ್ ಮಾಡ್ಬೋದು. ತುಂಬಾ ಸಿಂಪಲ್ ಆಗಿ ವೈಟ್ ಕಲರನ್ನು ಯೂಸ್ ಮಾಡ್ಕೊಳ್ಳೋದರ ಮೂಲಕ ಗೋಡೆಗಳಿಗೆ, ಇನ್ನು ವೈಟ್ ಟೈಲ್ಸ್ಗಳನ್ನು ಹಾಕೋದರ ಮೂಲಕ ತುಂಬಾ ನೀಟಾಗಿ ಈ ಮನೆಯನ್ನ ಮಾಡಿದ್ದಾರೆ. ಇದಕ್ಕಿಂತ ಸ್ವಲ್ಪ ಮುಂದೆ ಹೋದ್ರೆ ಫ್ರೆಂಡ್ಸ್ ಇಲ್ಲೊಂದು ಡೈನಿಂಗ್ ಏರಿಯಾ ಕಾಣಿಸುತ್ತೆ. ಇದರ ಸೈಜ್ ಬಂದ್ಬಿಟ್ಟು 2.6 × 3.3 meters ಇರುತ್ತೆ. ಇದರ ಹತ್ತಿರನೇ ಒಂದು ಬೆಡ್ರೂಮ್ ಕಾಣಿಸ್ತಾ ಇದೆ ಅಲ್ವಾ, ಇದನ್ನ ಡೈನಿಂಗ್ ಏರಿಯಾದ ಪಕ್ಕದಲ್ಲಿಯೇ ಮಾಡಿಕೊಂಡಿದ್ದಾರೆ. ಈ ಬೆಡ್ರೂಮ್ ಸೈಜ್ ಬಂದ್ಬಿಟ್ಟು ನೋಡೋದಾದ್ರೆ 3 × 3.3 meters ಇರುತ್ತೆ. ಇಲ್ಲೂ ಕೂಡ ವೆಂಟಿಲೇಷನ್ಗಾಗಿ ಎರಡು ವಿಂಡೋವನ್ನು ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದ್ರೆ ಡಬಲ್ ಡೋರ್ ಇರುವಂತಹ ವಾರ್ಡ್ರೋಬ್ ಅನ್ನ ಇಲ್ಲಿ ಅಬ್ಸರ್ವ್ ಮಾಡಬಹುದು. ಈಗ ಇಲ್ಲಿ ಕಿಚನ್ ಯಾವ ರೀತಿಯಲ್ಲಿ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ನೋಡ್ತಾ ಇದ್ದಾರಲ್ಲ ಫ್ರೆಂಡ್ಸ್, ಇಲ್ಲಿ ವೆಂಟಿಲೇಷನ್ಗಾಗಿ ಒಂದು ವಿಂಡೋ, ಮೇಲ್ಗಡೆ ಶೆಲ್ಫ್ ಹ್ಯಾಂಡ್, ಒಳಗಡೆ ಐಟಮ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ ಕಬೋರ್ಡ್ ರೀತಿಯಲ್ಲಿ ಸಣ್ಣದಾಗಿ ಮಾಡ್ಕೊಂಡಿದ್ದಾರೆ. ಅದಲ್ಲದೆ ಕೆಳಗಡೆ ಸಹ ಐಟಮ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ ಕಬೋರ್ಡ್ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ. ಈ ಕಿಚನ್ ಸೈಜ್ ನೋಡೋದಾದ್ರೆ ಈಗ 2.5 × 3.3 meters ಈ ಕಿಚನ್ ಅನ್ನ ಡೆಕೋರೇಟ್ ಮಾಡಿದ್ದಾರೆ. ಅದು ಕೂಡ ತುಂಬಾನೇ ನೀಟ್ ಆಗಿದೆ, ಹಾಗೇನೆ ಗ್ರ್ಯಾಂಡ್ ಲುಕ್ ಅನ್ನ ಕೊಡ್ತಾ ಇದೆ. ನೀವೇ ಅಬ್ಸರ್ವ್ ಮಾಡ್ತಾ ಇದ್ರಲ್ಲ ಎಷ್ಟು ನೀಟ್ ಆಗಿದೆ ಅಂತ. ಇದಲ್ಲದೆ ಸೆಕೆಂಡ್ ಬೆಡ್ರೂಮ್ಗೆ ಹೋಗುವಂತಹ ಜಾಗದಲ್ಲಿಯೇ ಲೆಫ್ಟ್ ಸೈಡ್ ನಲ್ಲಿ ಟಾಯ್ಲೆಟ್ ಅಂಡ್ ಬಾತ್ರೂಮ್ ಅನ್ನ ಮಾಡಿದ್ದಾರೆ. ಇಲ್ಲಿ ಯಾವ ರೂಮಿಗೂ ಸಹ ಅಟ್ಯಾಚ್ಡ್ ಬಾತ್ರೂಮ್ ಇಲ್ಲ, ಸಪರೇಟ್ ಆಗಿಯೇ ಮಾಡ್ಕೊಂಡಿದ್ದಾರೆ, ಹಾಗೇನೆ ತುಂಬಾನೇ ನೀಟ್ ಆಗಿ ಮಾಡ್ಕೊಂಡಿದ್ದಾರೆ. ಈ ಕಾಮನ್ ಬಾತ್ರೂಮ್ನ ಸೈಜ್ ಬಂದ್ಬಿಟ್ಟು ನೋಡೋದಾದ್ರೆ 2 × 1.5 meters ಅಷ್ಟಿದೆ. ಹಾಗೇನೆ ನೀವು ಇಲ್ಲಿ ಹಾಕಿರುವಂತ ಟೈಲ್ಸ್ಗಳನ್ನು ಗಮನಿಸ್ಬೋದು. ಇನ್ನು ನೆಕ್ಸ್ಟ್ ಸೆಕೆಂಡ್ ಬೆಡ್ರೂಮ್, ಈ ಬೆಡ್ರೂಮ್ನ ಸೈಜ್ 3.7 × 3.1 meters ದೊಡ್ಡ ಇದ್ದು, ವೆಂಟಿಲೇಷನ್ಗಾಗಿ ಎರಡು ವಿಂಡೋವನ್ನು ಪ್ರೊವೈಡ್ ಮಾಡಿದ್ದಾರೆ. ಹಾಗೆಯೇ 2 doors ಇರುವಂಥ ಕಬೋರ್ಡ್ ಕೂಡ ಇಲ್ಲಿ ಅವೈಲೇಬಲ್ ಆಗಿದೆ. ನೋಡಿದ್ರಲ್ವಾ ಎಷ್ಟು ನೀಟಾಗಿ, ಯಾವುದೇ ರೀತಿಯ ಡಿಸೈನ್ ಇಲ್ಲದೆ ಸಿಂಪಲ್ ಆಗಿ ಮಾಡ್ಕೊಂಡಿದ್ದು, ಗ್ರ್ಯಾಂಡ್ ಲುಕ್ ಅನ್ನ ಕೊಡೋ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ. ನೋಡಿದ್ರಲ್ವಾ ಲೋ ಬಜೆಟ್ ನಲ್ಲಿ 2 bedrooms ಇರುವಂತಹ 800 square feet ನಲ್ಲಿ ಮಾಡ್ಕೊಂಡಿರುವಂತಹ ಮನೆ ಆಗಿದೆ ಇದು. ಈ ಟಾಪಿಕ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇದೇ ರೀತಿ ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ನಾ ನಿಮ್ಗೆ ತಿಳಿಸಿಕೊಡ್ತೀನಿ. ಅಲ್ಲಿಯವರೆಗೂ ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.